ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ ಟೈರ್ಸ್ ನಿಮ್ದು. ಸರ್, ನನಗೆ ಈಗ ಒಂದು ಡೌಟ್ ಬಂತು, ಇಂಡಿಯನ್ ಟೈರ್ಸ್ಗೂ ಚೈನಾ ಟೈರ್ಸ್ಗೂ ಏನು ವ್ಯತ್ಯಾಸ ಇದೆ? ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಮಾರ್ಕೆಟ್ಗೆ ಎಲ್ಲ ಚೆಕ್ ಮಾಡಿದ್ರು ನಿಮ್ಮ ಹತ್ರ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಸೊ ಲಾಸ್ಟ್ ಟೈಮ್ ಬಂದ್ರೆ ಒಳ್ಳೆ ಆಫರ್ ಮಾಡ್ಕೊಟ್ಟಿದ್ರಿ, ಈ ಸತಿನೂ ಒಂದ್ ಒಳ್ಳೆ ಆಫರ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್. ಹಾಗೆ ಇವಾಗ ನಿಮಗೆ ಟೈರ್ಸ್ ಶೋರೂಮ್ ಅಲ್ಲಿ ಮೋಸ ಕೂಡ ಮಾಡ್ತಾರೆ, ಹಳೆ ಟೈರ್ಸ್ ಎಲ್ಲ ಮಾಡ್ತಾರೆ. ಸೊ ಅದ್ರ ಡೇಟ್ಸ್ ಕೂಡ ನಿಮಗೆ ಮೆನ್ಷನ್ ಇರುತ್ತಿಲ್ಲ ಅಲ್ಲ ಸರ್? ಇಯರ್ ಇರುತ್ತೆ. ನಾನು ಆನ್ಲೈನ್ ಚೆಕ್ ಮಾಡಿದೆ, ಅಪೋಲೋ ಬ್ರಿಜ್ಸ್ಟೋನ್ ಎಲ್ಲ 6,000, 7,000, 8,000 ಆಯ್ತು. ಸೊ ನನಗೆ ಅದಕ್ಕಿನ್ನ ಒಂದು 25-30% ಕಡಿಮೆನೆ ಕೊಟ್ಟಿದ್ದೀರಾ. ಹಾಯ್ ಫ್ರೆಂಡ್ಸ್, ಕಾರ್ಸ್ವರ್ಲ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಮ್ ಕಾರಿಗೆ ಟೈರ್ ಹಾಕ್ಸ್ಬೇಕಿತ್ತು, ವರ್ನಾ ಗಾಡಿ. ಹೆಚ್ಚು ಕಮ್ಮಿ ಒಂದು 59,000-60,000 ಕೊಟ್ಟಿದೆ, ಶೋರೂಮ್ ಟೈರ್ಸ್ ಆಯ್ತು. ಅದಕ್ಕೋಸ್ಕರ ಟೈರ್ ಚೇಂಜ್ ಮಾಡಿಸ್ಬೇಕು ಅಂತೇಳಿ ಜೆಸಿ ರೋಡಿಗೆ ಬಂದಿದೆ. ಸೊ ಲಾಸ್ಟ್ ಟೈಮ್ ಟೈರ್ ಚೇಂಜ್ ಮಾಡಿಸಿದೆ, ಸೊ ಅದೇ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಏನ್ ಪ್ರೈಸಸ್ಗೆ ಟೈರ್ ಸಿಗುತ್ತೆ ಇವಾಗ, ಸಾಕಷ್ಟು ಜನ ಟೈರ್ ಹುಡ್ಕೋರಿಗೆ ಬೆಸ್ಟ್ ಪ್ಲೇಸ್ ಅಂತಾನು ಹೇಳ್ಬೋದು. ಸೊ ಬನ್ನಿ, ಶಾಪ್ ಯಾವ್ದು ಅಂತೆಲ್ಲ ತೋರಿಸ್ತೀನಿ. ಸೊ ಜೆಸಿ ರೋಡಲ್ಲಿ ಕಂಚಿ ಕಾಮಾಕ್ಷಿ ಟೈರ್ಸ್ ಅಂತಿದೆ, ಹೆಸರು ಮರ್ತೋಯಿದೆ. ಲಾಸ್ಟ್ ಟೈಮ್ ನಾನು ರೆಡ್ಸಿಗೆ ಅಲ್ಲೇ ಹಾಕ್ಸಿದ್ದೆ, ಚೆನ್ನಾಗಿದೆ, ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿಕೊಟ್ರು. ಸೊ ಯಾರ್ಯಾರು ಟೈರ್ ಹಾಕ್ಸೋದಾದ್ರೆ ಇಲ್ಲಿಗೆ ಬರ್ಬೋದು ಅಂತ ರೆಫರ್ ಮಾಡ್ತೀನಿ. ಸೊ ಕಂಚಿ ಕಾಮಾಕ್ಷಿ ಟೈರ್ಸ್ ಅಂತೇಳಿ, ಸೊ ಇಲ್ಲಿಗೆ ಬಂದೀನಿ. ಸೊ ಫ್ರೆಂಡ್ಸ್, ಇದೆ ಕಂಚಿ ಕಾಮಾಕ್ಷಿ ಟೈರ್ಸ್ ಅಂತೇಳಿ, ಓನರ್ ಮೀಟ್ ಮಾಡೋಣ ಬನ್ನಿ. ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ನೀವು ಸರ್? ಲಾಸ್ಟ್ ಟೈಮ್ ಟೈರ್ ಹಾಕೊಟ್ಟಿದ್ರಿ, ಚೆನ್ನಾಗಿತ್ತು ಸರ್. ಅದಕ್ಕೋಸ್ಕರ ಮತ್ತೆ ಇವಾಗ ನಮ್ದು ವರ್ನಾದ ಕಾರಿನ ಟೈರ್ ಹಾಕ್ಸ್ಬೇಕು, ಸೊ ಅದಕ್ಕೋಸ್ಕರ ಬಂದ್ವಿ. ಸೊ ನಮ್ ಗಾಡಿ ಎಲ್ಲಿದೆ ಸರ್? ಅದೇ ಮಾಡಲು 2019 ಮಾಡಲ್ಲ, ಅದಕ್ಕೆ ಟೈರ್ ಬೇಕು. ಯಾವ್ದಾದ್ರು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡಿ ಸರ್. ಸೊ ಫ್ರೆಂಡ್ಸ್, ಇದ್ರ ಎಕ್ಸಾಕ್ಟ್ ಲೊಕೇಶನ್ ನೋಡ್ತಿರ್ಬೋದು, ಶ್ರೀ ಕಂಚಿ ಕಾಮಾಕ್ಷಿ ಟೈರ್ಸ್ ಅಂತೇಳಿ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ಮಿನರ್ವಾ ಸರ್ಕಲ್ ಟು ಲಾಲ್ಬಾಗ್ ರೋಡ್ ಅಲ್ಲಿ ನಿಮಗೆ ಒಂದು 8-9 ಅಂಗಡಿ ಬಿಟ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ಕಂಚಿ ಕಾಮಾಕ್ಷಿ ಟೈರ್ಸ್ ಅಂತ. ಗೂಗಲ್ ಮ್ಯಾಪ್ಸ್ ಲೊಕೇಶನ್ ಕೂಡ ಇದೆ. ಸೊ ಇವರು ಡೀಲರ್ಸ್ ಕೂಡ ಅಷ್ಟೇ, ಇವಾಗ ಟೈರ್ಸ್ಗೆ ಡೀಲರ್ಸ್ ಇವರು ಮೇನ್ ಸಪ್ಲೈಯರ್ಸ್ ಇರ್ತಾರೆ. ಸೊ ಅದಕ್ಕೋಸ್ಕರ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿಕೊಡ್ತಾರೆ. ಫ್ರೆಂಡ್ಸ್ ನೋಡ್ತಿರ್ಬೋದು, ಫುಲ್ ಟೈರ್ ಗಾನ್ ಬಾಲ್ಡ್ ಆಗಿದೆ, ಏನೂ ಇಲ್ಲ ಟೈರ್ ಅಲ್ಲಿ, ಕಾರ್ನರ್ ಅಲ್ಲೆಲ್ಲ ಅಲ್ಲೇ ಪೀಸ್ ಪೀಸ್ ಆಗಿದೆ, ಎಲ್ಲ ಕಿತ್ಕೊಂಡ್ಬರ್ತಾ ಇದೆ ಟೈರ್ಸು. ಸೊ ಇದು ಹ್ಯುಂಡೈ ವರ್ನಾ 2019 ಮಾಡಲು, ಹನ್ಕುಕ್ ಶೋರೂಮ್ ಇಂದ ಬಂದಿತ್ತಲ್ಲ ಅದೇ ಬ್ರ್ಯಾಂಡ್, ಹನ್ಕುಕ್ ಅಂತ ಇದೆಯಲ್ಲ ಅದೇ ಬ್ರ್ಯಾಂಡು. ಟೈರ್ ಸೈಜ್ ಬಂದ್ಬಿಟ್ಟು 195/55R16. ಸೊ ಟೈರ್ 60,000 ಹೊಡೆದಿವಿ, 60,000 ಬಂದಿದೆ ಈ ಟೈರು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ ಕಂಚಿ ಕಾಮಾಕ್ಷಿ. ಲಾಸ್ಟ್ ಟೈಮ್ ನಾನು ರಿಡ್ಸಿಗೆ ಹಾಕಿದ್ದೆ, ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಟ್ಟಿದ್ರು ಗುಡಿಯಾ ಟೈರು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದೀನಿ. ಈ ಟೈರು ಇದು ಐ ಫ್ಲೈ ಅಂತ ಇಂಪೋರ್ಟೆಡ್ ಟೈರು, ಚೈನೀಸ್ ಟೈರು. ಓಕೆ, ನಿಮ್ಗೆ ಇಂಡಿಯನ್ ಟೈರ್ಸ್ ಎಷ್ಟು ಕಿಲೋಮೀಟರ್ ಎಷ್ಟು ಮೈಲೇಜ್ ಬರುತ್ತೋ ಅಷ್ಟೇ ಅದಷ್ಟೇ ಇದು ಬರುತ್ತೆ. ಮೈನ್ ಥಿಂಗ್ ಯು ಹ್ಯಾವ್ ಟು ಚೆಕ್ ಇಟ್ ಔಟ್ ವಿತ್ ಅಲೈನ್ಮೆಂಟ್ ಅಂಡ್ ಬ್ಯಾಲೆನ್ಸಿಂಗ್ ಫಾರ್ ಎವ್ರಿ 5,000 ಕಿಲೋಮೀಟರ್ಸ್. ಸೊ ಪ್ರತಿ 5,000 ಕಿಲೋಮೀಟರ್ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಮಾಡಿದ್ರೆ ಮೈನ್ ಥಿಂಗ್ ವಿಚ್ ಬ್ರ್ಯಾಂಡ್ ಯು ಆರ್ ಪುಟಿಂಗ್ ಇಟ್ಸ್ ನಾಟ್ ದಟ್ ಇಸ್ ನಾಟ್ ಎ ಮೈನ್ ಥಿಂಗ್. ಯು ಹ್ಯಾವ್ ಟು ಚೆಕ್ ಔಟ್ ವಿತ್ the alignment balancing for every 5,000 kilometers. Prati 5,000 ke? Not the branding. Okay. So, iFly antheli 195/55R16. ಸೊ ಟೈರ್ ವ್ಯಾರಂಟಿ ಕೂಡ ಕೊಡ್ತೀರಿ? ಎಷ್ಟು ವರ್ಷ ವ್ಯಾರಂಟಿ ಕೊಡ್ತೀರಾ ಸರ್? 60,000-80,000 ಕಿಲೋಮೀಟರ್, 60,000-80,000 ತನಕ ಹೊಡಿಬಹುದು ಅಂತ ನೀವು ಗ್ಯಾರಂಟಿ ಕೊಡ್ತಾ ಇದೀರಾ? ಓನ್ಲಿ ಫಾರ್ ಇಂಪೋರ್ಟೆಡ್ ಟೈರ್ಸ್. ಓಕೆ, ಫಾರ್ ದ ಇಂಡಿಯನ್ ಬ್ರ್ಯಾಂಡ್ಸ್ ಆನ್ ಆಲ್ ದೇಸ್ ಆರ್ ಇಯರ್ ಬೇಸ್ಡ್. ಓಕೆ ಓಕೆ. ಲಾಸ್ಟ್ ಟೈಮ್ ಒಂದು ಜಿಪ್ಸಿದು ಆಫ್ ರೋಡಿಂಗ್ ಟೈರ್ಸ್ ಕೊಟ್ಟಿದ್ರಿ, ಅವ್ರಿಗೆ ಫಸ್ಟ್ ಪ್ರೈಸ್ ಬಂದಿದ್ರು. ಹೌದು. ಸೊ ಅವರಿಗೆಲ್ಲ ನೀವೇ ಮೂಡಿಗೆರೆಯಲ್ಲಿ ಅವ್ರದ ಫಸ್ಟ್ ಪ್ರೈಸ್ ಬಂದಿದ್ದು, ನಿಮ್ದೇ ಆಫ್ ರೋಡ್ ಟೈರ್ಸ್ ಕೊಟ್ಟಿದ್ರಿ. ಸೊ ಎಲ್ಲ ಟೈರ್ಸ್ ಎಲ್ಲ ಇಲ್ಲೇ ಇದೆ, ನೀವು ನೋಡ್ತಿರ್ಬೋದು ಯಾವ ಬ್ರ್ಯಾಂಡ್ ಬೇಕು. ಆಮೇಲೆ ಎಲ್ಲ ಬ್ರ್ಯಾಂಡ್ ಟೈರ್ಸ್ ಇದೆ. ಆಮೇಲೆ ನಿಮಗೆ ಯೂಸ್ಡ್ ಟೈರ್ಸ್ ಬೇಕು ಅಂದ್ರೆ ಅದು ಕೂಡ ಕೊಡ್ತೀರಲ್ಲ? ಸೊ ಯೂಸ್ ಟೈರ್ಸ್ ಕೊಡ್ತೀರಾ? ಆಮೇಲೆ ಲಾರೀಸ್ಗೆ, ಬೈಕ್ಸ್ಗೆ, ಸ್ಕೂಟರ್ಸ್ಗೆ, ಕಾರ್ಸ್ ಎಲ್ಲ ಟೈರ್ಸ್ ಸಿಗೋದು ನಿಮಗೆ. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ಮಾರ್ಕೆಟ್ಗಿನ ಎಲ್ಲ ಚೆಕ್ ಮಾಡಿದ್ರು ನಿಮ್ಮ ಹತ್ರ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಸೊ ಲಾಸ್ಟ್ ಟೈಮ್ ಬಂದ್ರೆ ಒಳ್ಳೆ ಆಫರ್ ಮಾಡ್ಕೊಟ್ಟಿದ್ರಿ, ಈ ಸತಿನೂ ಒಂದ್ ಒಳ್ಳೆ ಆಫರ್ ಮಾಡ್ಕೊಡ್ತೀರಾ? ಸೊ ಟೈರ್ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ನೋಡೋಣ ಯಾವ ತರ ಬಾಳ್ಕೆ ಬರುತ್ತೆ ಏನು ಅಂತ. ಒಂದ್ಸತಿ ಟೈರ್ ಹಾಕ್ಸಿದ್ಮೇಲೆ ಒಂದು ರಿವ್ಯೂ ಮಾಡ್ತೀನಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ. ಸೊ ಫಿಟ್ಮೆಂಟ್ ಒಂದು ಮಾಡಿಸ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಇವಾಗ ನಿಮಗೆ ಟೈರ್ಸ್ ಶೋರೂಮ್ ಅಲ್ಲಿ ಮೋಸ ಕೂಡ ಮಾಡ್ತಾರೆ, ಹಳೆ ಟೈರ್ಸ್ ಎಲ್ಲ ಮಾಡ್ತಾರೆ. ಸೊ ಅದ್ರ ಡೇಟ್ಸ್ ಕೂಡ ನಿಮಗೆ ಮೆನ್ಷನ್ ಇರುತ್ತಿಲ್ಲ ಅಲ್ಲ ಸರ್? ಇಯರ್ ಇರುತ್ತೆ. ಮ್ಯಾನುಫ್ಯಾಕ್ಚರ್ ಆಗಿದೆ ಇದು. ಸೊ ಟೈರ್ ಬಾಳ್ಕೆ ನೋಡ್ಬೋದು ನೀವು ಹೇಗಿದೆ ಅಂತೇಳಿ. ಗ್ರಿಪ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಗ್ರಿಪ್ ವೆಟ್ ಟೈರ್ಸಿಗೆಲ್ಲ ನಾನು ಆನ್ಲೈನ್ ಅಲ್ಲಿ ಕೂಡ ಚೆಕ್ ಮಾಡಿದೆ, ಎಲ್ಲ ವೆಟ್ ಡ್ರೈ ಎಲ್ಲ ಸ್ಕಿಡ್ ಆಗೋದು, ಎಲ್ಲ ರೇಟಿಂಗ್ಸ್ ಕೂಡ 4-4.5 ಇದೆ. ಸೊ ಹಾಕ್ಸಿ ಒಂದು ಡ್ರೈವ್ ನೋಡೋಣ ಬನ್ನಿ.
ಸರ್ ನನಗೆ ಈಗ ಒಂದು ಡೌಟ್ ಬಂತು, ಇಂಡಿಯನ್ ಟೈರ್ಸ್ ಗು ಚೈನಾ ಟೈರ್ಸ್ ಗು ಏನ್ ವ್ಯತ್ಯಾಸ ಇದೆ? ಪ್ರೈಸ್ ಇಸ್ ಹೈ ಫಾರ್ ಇಂಡಿಯನ್ ಟೈರ್ಸ್, ಇಂಪೋರ್ಟೆಡ್ ಟೈರ್ಸ್ ಗೆ ವೇಟ್ ಕಡಿಮೆ. ಓಕೆ, ಬಟ್ ಲೈಫ್ ಆರ್ ಸೇಮ್. ಲೈಫ್ ಸೇಮ್ ಹೇ ಸೇಮ್. ಸೊ ಇಲ್ಲಿ ಬ್ರ್ಯಾಂಡ್ ಇರುತ್ತೆ ಅಪೋಲೋ, ಯು ಹ್ಯಾವ್ ಟು ಚೆಕ್ ಔಟ್ ವಿತ್ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್. ಅದಿದ್ರೆ ಯಾವ ಕಂಪನಿ ಹತ್ರ ಒಳ್ಳೆ ಲೈಫ್ ಬರುತ್ತೆ, ಯಾವ ಕಂಪನಿ ಹಾಕಿದ್ರೆ ಒಳ್ಳೆ ಲೈಫ್. ಸೊ ಇಂಡಿಯಾದಲ್ಲಿ ಅಪೋಲೋ, ಯಕೋಮ, ಪಿರೇಲಿ, ಮಿಚಲಿನ್, ಕಾಂಟಿನೆಂಟಲ್ ಆ ತರ ಇರುತ್ತೆ. ಅದೇ ತರ ಅಲ್ಲಿ ಬೇರೆ ಬ್ರ್ಯಾಂಡ್ಸ್ ಇರುತ್ತಾ? ಹೌದು, ಅಲ್ಲೂ ಸೇಮ್ ಬ್ರ್ಯಾಂಡ್ ಇರುತ್ತೆ, ಇದು ಇರುತ್ತೆ. ಬಟ್ ನಿಮ್ ಲೈಫ್ ಬಂದು ನಿಮ್ಗೆ ವೀಲ್ ಎಲಿಮೆಂಟ್ ಬ್ಯಾಲೆನ್ಸಿಂಗ್ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಎಲ್ಲಾ ಕಂಪನಿ, ಅದಷ್ಟೇ ಲೈಫ್ ಬರುತ್ತೆ. ಸೊ ಪ್ರೈಸಿಂಗ್, ಪ್ರೈಸಿಂಗ್, ಕಾಸ್ಟಿಂಗ್ ಎಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ, 3-2000 ರುಪೀಸ್ ಡಿಫ್ರೆನ್ಸ್ ಇರುತ್ತೆ. ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದೆ, ಅಪೋಲೋ ಬ್ರಿಡ್ಜ್ ಸ್ಟೋನ್ ಎಲ್ಲ 6,000, 7,000, 8,000 ಆಯ್ತು. ಸೊ ನನಗೆ ಅದಕ್ಕಿಂತ ಒಂದು 25-30% ಕಡಿಮೆನೇ ಕೊಟ್ಟಿದ್ದೀರಾ. ಸೊ ಲಾಸ್ಟ್ ಬಿಲ್ ಆದ್ಮೇಲೆ ನಾನು ನಮ್ಮ ಜನಕ್ಕೆ ತೋರಿಸ್ತೀನಿ. ಸೊ ಬಿಚ್ಚಿಯರ್ ಟೈರ್ಸ್ ಎಲ್ಲ ಪೂರ್ತಿ ಬಾಲ್ಡ್ ಆಗಿದೆ, ಸೊ ಟೈರ್ ಫಿಟ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಫೈನಲಿ ನನ್ನ ಗಾಡಿ ಟೈರ್ ಹಾಕ್ಸಿದೆ. ಸೊ ಟೈರ್ ಚೆನ್ನಾಗಿದೆ, ಗ್ರಿಪ್ ಎಲ್ಲ ಚೆನ್ನಾಗಿದೆ, ಟೆಸ್ಟ್ ಡ್ರೈವ್ ಕೂಡ ಮಾಡಿದೆ, ಚೆನ್ನಾಗಿದೆ. ವ್ಯಾರಂಟಿ ಕೂಡ ಹೇಳಿದ್ದಾರೆ ಸರ್, 70,000 ತನಕ ಏನೂ ಆಗೋದಿಲ್ಲ, ವ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೂಡ ಮಾಡಿದ್ದಾರೆ, ತುಂಬ ಕೈಂಡ್ ಪೀಪಲ್ ಇವರು, ನೀಟಾಗಿ ರೆಸ್ಪಾನ್ಸು, ಫಾಸ್ಟಾಗಿ ನೀವು ಗಾಡಿ ಬಿಟ್ಟು ಹೋದ್ರೂ ಅವರೇ ನೀಟಾಗಿ ಮಾಡಿಸ್ಕೊಡ್ತಾರೆ. ಸರ್ ತುಂಬ ಚೆನ್ನಾಗಿತ್ತು ಸರ್, ಫಾಸ್ಟಾಗಿ ಮಾಡಿಕೊಟ್ರಿ, ಖುಷಿ ಆಯಿತು ನನಗೆ. ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಮಾಡಿಕೊಡ್ತಾರೆ, ಸೊ ನನಗೂ ಕೂಡ ಅಷ್ಟೇ, ಒಂದು ಒಳ್ಳೆ ಗುಡ್ ಪ್ರೈಸಲ್ಲಿ ಮಾಡಿಕೊಟ್ರು ಈ ಟೈರ್ಸ್ನ. ಸೊ ಆಮೇಲೆ ನೆಗ್ಲೆಕ್ಟ್ ಮಾಡೋದು, ಆಮೇಲೆ ಲೇಟ್ ಮಾಡೋದು ಏನಿಲ್ಲ, ನೀವು ಟೈರ್ ಸೆಲೆಕ್ಟ್ ಮಾಡಿದರೆ 10 ಮಿನಿಟ್ಸಲ್ಲಿ ಟೈರ್ಸ್ ಎಲ್ಲ ಹಾಕ್ಕೊಡ್ತಾರೆ. ಸರ್ ಖುಷಿ ಆಯ್ತು ಸರ್, ಲಾಸ್ಟ್ ಟೈಮು ಇದೇ ಥರ ರೆಸ್ಪಾನ್ಸ್ ಮಾಡಿ ಒಳ್ಳೆ ಡಿಸ್ಕೌಂಟಲ್ಲಿ ಮಾರ್ಕೆಟಲ್ಲಿ ಎಲ್ಲೂ ಇಲ್ಲ, ಆ ಪ್ರೈಸಲ್ಲಿ ಮಾಡಿಕೊಟ್ರಿ. ಈ ಟೈಮು ಅದೇ ಥರ ಮಾಡಿಕೊಟ್ರಿ, ನೆಕ್ಸ್ಟ್ ನಮ್ಮ ಕಸ್ಟಮರ್ಸ್ ಬರ್ತಾರೆ, ಕಾಲ್ಸ್ ತುಂಬ ಬರುತ್ತೆ. ಸೊ ಅವರಿಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮೊಬೈಲ್ ನಂಬರ್, ಅಡ್ರೆಸ್ ಎಲ್ಲ ಹಾಕಿರ್ತೀನಿ. ಸೊ ಎಲ್ಲ ಕಾಲ್ ಮಾಡ್ತಾರೆ, ಕಾಲ್ಸ್ ಎತ್ತಿ ಸರ್, ರಾತ್ರಿ 10 ಗಂಟೆ 11 ಗಂಟೆಗೆ ಕೂಡ ಮಾಡ್ತಾರೆ. ಸೊ ರೆಸ್ಪಾನ್ಸ್ ನೀವು ಹೆಂಗ್ ಕೊಡ್ತೀರಾ ಅದೇ ರೀತಿ ನಮ್ಮ ಜನದ್ದು ರೆಸ್ಪಾನ್ಸ್ ಇರುತ್ತೆ. ಸೊ ಒಳ್ಳೆ ರೆಸ್ಪಾನ್ಸ್ ಮಾಡಿ ಸರ್ ನೀವು. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯ್ತು. ಸೊ ಹಾಗೆ ಹೋಲ್ಸೇಲ್ ರೇಟಲ್ಲಿ ಟೈರ್ ಸಿಗುತ್ತೆ, ಹಾಗೆ ಯೂಸ್ ಟೈರ್ಸ್ ಕೂಡ ಇವ್ರ ಹತ್ರ ಸಿಗುತ್ತೆ. ಸೊ ನೋಡ್ತಿರ್ಬೋದು ಎಲ್ಲ ಬ್ರ್ಯಾಂಡು, ಯಾವ ಮಾಡಲ್ ಯಾವ ಟೈರ್ ಬೇಕು, ಎಲ್ಲ ತರ ಟೈರ್ಸ್ ಇದೆ. ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಡೆಲಿವರಿ ಮಾಡ್ತೀರಾ ನೀವು? ಸೊ ಕಸ್ಟಮರ್ ಯಾವ ಟೈರ್ ಬೇಕು ಅಂತ ಹೋಲ್ಸೇಲ್ ರೇಟಲ್ಲಿ. ಸೊ ಕಸ್ಟಮರು ಸರ್ ನನಗೆ ಈ ಟೈರ್ ಬೇಕು, ಈ ಬೇಕು ಅಂತೇಳಿ ಫೋನ್ ಮಾಡಿ ಹೇಳಿದ್ರೆ ನೀವೇ ಅವರಿಗೆ ಡೆಲಿವರಿ ಕೊಡ್ತಾ ಇರಾ. ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ ಟೈರ್ಸ್ ನಿಮ್ದು ವಿತ್ ಹೋಲ್ಸೇಲ್ ರೇಟಲ್ಲಿ. ಸೊ ನೋಡ್ತಿರ್ಬೋದು ಯಾವ ಬ್ರ್ಯಾಂಡ್ ಬೇಕು, ಜೆ ಕೆ ಬೇಕಾ, ಆಮೇಲೆ ಕೆಲ್ಲಿ ಬೇಕಾ, ಫೈರ್ ಸ್ಟೋನು, ಅಪೋಲೋ, ಆಫ್ ರೋಡಿಂಗ್ ಟೈರ್ಸ್ ಅಂದರೆ ಆಫ್ ರೋಡಿಂಗ್ ಟೈರ್ಸು, ಫಾರ್ಚುನರು, ಇನೋವಾ, ಬೈಕ್ಸು, ಸ್ಕೂಟರ್ಸು ಎಲ್ಲ ಥರ ಟೈರ್ಸ್ ಇದೆ. ಇಲ್ಲೂ ನೋಡ್ಬೋದು ಬೇಜಾನ್ ಟೈರ್ಸ್ ಇದೆ. ಹಾಗೆ ಯೂಸ್ ಟೈರ್ಸ್ ಬೇಕು ಅಂದರೆ, ಸೊ ಯೂಸ್ ಟೈರ್ಸ್ ಬೇಕು ಅಂದರೆ ಅದು ಕೂಡ ಇದೆ. ಸಾಕಷ್ಟು ಜನ ಡೀಲರ್ಸ್ಗಳು ಕೇಳ್ತಾ ಇರ್ತಾರೆ ಯೂಸ್ ಟೈರ್ಸ್ ಬೇಕು ಅಂತ. ಯೂಸ್ ಟೈರ್ಸ್ ಕೂಡ ತುಂಬ ಅಂದರೆ ತುಂಬ ಟೈರ್ಸ್ಗಳು ಕೂಡ ಇದೆ. ಸೊ ನಿಮಗೆ ಎಲ್ಲ ಥರ ಟೈರ್ಸ್, ನಿಮ್ಗೆ ಏನು ಬೇಕು ಎಲ್ಲ ನಿಮಗೆ ಫೆಸಿಲಿಟೀಸ್. ನೀವು ಇಲ್ಲಿ ಬರೋದು ಬೇಡ, ಜಸ್ಟ್ ಕಾಲ್ ಮಾಡಿ ಪ್ರೈಸಿಂಗ್ ಎಲ್ಲ ಕೇಳ್ಕೊಂಡು ಸರ್ ಈ ಅಡ್ರೆಸ್ಸಿಗೆ ಡೆಲಿವರಿ ಮಾಡಿಕೊಡಿ ಅಂದರೆ ಅವ್ರು ಡೆಲಿವರಿ ಮಾಡಿಕೊಡ್ತಾರೆ. ಸೊ ನಿಮಗೂ ಇಷ್ಟ ಆಗಿದ್ರೆ ಬನ್ನಿ, ಒಳ್ಳೆ ರೆಸ್ಪಾನ್ಸ್ ಇದೆ, ಕೈಂಡ್ ಹಾರ್ಟೆಡ್ ಪೀಪಲ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ತನಕ ಸಿಗೋಣ ಮುಂದಿನ ವೀಡಿಯೋದಲ್ಲಿ.